ಇನ್ಸ್ಪಿರೇಷನ್ ಅಂತಲ್ಲ, ದ ಥಿಂಗ್ ವಾಸ್ ಲೈಕ್ ನನಗೆ ಮುಂಚೆಯಿಂದಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಒಂದಿತ್ತು. ಆ್ಯಂಡ್ ಲಕ್ಕಿಲಿ ಫಿಂಗರ್ಸ್ ಕ್ರಾಸ್ಡ್ ಐ ಹ್ಯಾವ್ ಡನ್ ಆಲ್ ದಟ್. ನನಗೆ ಹೋರ್ಡಿಂಗ್ಸಲ್ಲಿ ಬೇಕು ಬಂತು. ಆ್ಯಂಡ್ ಯುನೋ ಐ ವಾಂಟೆಡ್ ಟು ಬಿ ಅ ರಿಯಲಿ ಗುಡ್ ಮಾಡೆಲ್. ಯುನೋ ಒನ್ ಪಾಯಿಂಟ್ ಐ ವಾಸ್ ಓಕೆ ವೆನ್ ಐ ವಾಸ್ ವರ್ಕಿಂಗ್ ಫಾರ್ ಟೂ ಮೆನಿ ಡಿಸೈನರ್ಸ್ ದೆನ್ ಯೆಸ್ ಐ ವಾಸ್. ನನಗೆ ಎಷ್ಟು ರ್ಯಾಂಪು, ನನಗೆ ಇವಾಗ ಅದರದ್ದೆಲ್ಲ ಏನು ಇದೇ ಇಲ್ಲ. ದೆನ್ ಐ ವಾಂಟೆಡ್ ಟು ಡೂ ಟಿ ವಿ ಸೀಸ್ ಓಕೆ ಐ ಡಿಡ್ ದ್ಯಾಟ್. ಸಿನಿಮಾ ಮಾಡಬೇಕಾಗಿತ್ತು, ನನಗಿತ್ತು, ಅದು ಆಯಿತು. ಆ್ಯಂಡ್ ಇಟ್ ವೆಂಟ್ ಆನ್ ಅ ಬ್ಲಾಕ್ ಬಸ್ಟರ್ ಮೂವಿ. ಕರ್ವಾ ವಾಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ಇಟ್ ವಾಸ್ ಅ 100 ಡೇಸ್ ಮೂವಿ ಓಕೆ. ಅದಾದಮೇಲೆ ಸೀರಿಯಲ್ ಅಂತ ಬಂದಾಗ ನನಗೆ ಸೀರಿಯಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಓಕೆ. ಬೈ ದೆನ್ ಐ ಹ್ಯಾಡ್ ಮೆಟ್ ಅಯ್ಯಪ್ಪ. ಆ್ಯಂಡ್ ದೆನ್ ಅವ್ರು ಹೇಳಿದ್ರು ನೀನು ಸೀರಿಯಲ್ ಮಾಡು ಸೊ ದಟ್ ಯುನೋ ಎವ್ರಿ ಡೇ ಯು ವಿಲ್ ಬಿ ಹ್ಯಾವಿಂಗ್ ವರ್ಕ್ ಅಂತ. ಲಕ್ಕಿಲಿ ಇಟ್ ವಾಸ್ ಆಲ್ ಯುನೋ ಆಲ್ 3 ವರ್ಸ್ ಲೈಕ್ ಯುನೋ ಸೂಪರ್ ಗುಡ್ ಪ್ರಾಜೆಕ್ಟ್ಸ್. ಇವನ್ ಮಧುಲಕ್ಷ್ಮಿನೂ ಅಷ್ಟೇ, ಅಗ್ನಿಸಾಕ್ಷಿಯೂ ಅಷ್ಟೇ, ನಂದಿನಿನೂ ಅಷ್ಟೇ. ಸೊ ಯಾ, ನನಗೇನೆಲ್ಲ ಮಾಡಬೇಕು ಅಂತ ಅನ್ನಿಸ್ತು. ನಾನು ಎಲ್ಲನೂ ಮಾಡಿದ್ದೀನಿ. ಆ್ಯಂಡ್ ನನಗೇನು ಇವಾಗ ಇದು ಯಾವುದು ಮೈಸೂರು ಸಿಲ್ಕ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ ಮಧ್ಯದಲ್ಲಿ. ಸೊ ದ್ಯಾರ್ ಐ ಗಾಟ್ ದ ಹೋರ್ಡಿಂಗ್ಸ್ ಆಲ್ಸೋ. ಸೊ ಐ ವಾಸ್ ಹ್ಯಾಪಿ. ಐ ನಾನು ಏನು ಅಂದ್ಕೊಂಡಿದ್ದೆ, ಐ ಹ್ಯಾವ್ ಡನ್ ಎವ್ರಿಥಿಂಗ್. ಇವಾಗ ಆ್ಯಕ್ಟಿಂಗ್ ಅಂತಂದರೆ ಬರೀ ಅದೊಂದೇ ಮಾಡ್ಕೊಂಡು ಹೋದ್ರೆ ನಿಂಗೆ ಜನರಲ್ ನಾಲೆಜ್ ಇರಲ್ಲ ಹೊರಗಡೆ ಓಕೆ. ಸೊ ಲೈಕ್ ಯುನೋ ಯು ಡೂಯಿಂಗ್ ಬೋತ್ ದ ಥಿಂಗ್ಸ್ ಪ್ಯಾರಲಲಿ, ಇಟ್ ಇಸ್ ಗುಡ್ ನೋ. It's nice. Nijalu. Adu, academics is very important. Yeah. So, yeah. So, ಈಗ ಕ್ರಿಕೆಟರ್ ಅಯ್ಯಪ್ಪ ಸರ್ ಹೇಳಿ, ನೀವು ಕ್ರಿಕೆಟ್ ಜರ್ನಿ ಹೇಗ್ ಶುರು ಆಯ್ತು, ನಿಮ್ಗೆ ಅನ್ಸುತ್ತೆ ನಾನು ಕ್ರಿಕೆಟರ್ ಆಗ್ಬೇಕು ಅಂತ ಚೈಲ್ಡ್ಹುಡ್ ಅಲ್ಲಿ? ಹಲವಾರು ಪ್ರೊಫೆಷನ್ಸ್ ಇರುತ್ತೆ, ಆ ಪ್ರೊಫೆಷನ್ ಆಗ್ಬೇಕು ಅಂತ ಯಾರು ಡಿಸೈಡ್ ಮಾಡಲ್ಲ. ಬಟ್ ಒಂದು ಆಸೆ ಇರುತ್ತೆ, ಈಗ ಚಿಕ್ಕವ್ರು ಇದ್ದಾಗ ನಾನು ಅದನ್ನ ಆಗ್ತೀನಿ ಇದನ್ನ ಆಗ್ತೀನಿ. ಇನ್ಫ್ಯಾಕ್ಟ್ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದೆ 18 ವರ್ಷಕ್ಕೆ. ಅದಕ್ಕೂ ಮುಂಚೆ ನಾನು ಸ್ಕೂಲಲ್ಲಿ ಗೋಲಿ ಆಗಿದ್ದೆ, ಮಿಡ್ಲ್ ಸ್ಕೂಲ್ಗೆ ಖೋಖೋ ಆಡ್ತಾ ಇದ್ದೆ, ಕಬಡ್ಡಿ ಆಡ್ತಾ ಇದ್ದೆ. ಸೊ 10th ಆದಮೇಲೆ 10th ನಾನು ಗೋಲಿ. ಸೊ ಹೋಲಿ ಕ್ರೈಸ್ಟ್ ಸ್ಕೂಲಲ್ಲಿ ನಾನು ಗೋಲಿ ಆಗಿದ್ದೆ. ಅದು ಗೋಲಿ ಆಗಿದ್ದು ಫುಟ್ಬಾಲ್ ಗೋಲಿ ಹೆಂಗಂದ್ರೆ, ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ವಿಜಯ ಹೈಸ್ಕೂಲ್ ವರ್ಸಸ್ ಹೋಲಿ ಕ್ರೈಸ್ಟ್ ಸ್ಕೂಲು, ಅವ್ರ ಮೇಲೆ ಮ್ಯಾಚ್ ಇತ್ತು, ಆಡಬೇಕು ಫಾರ್ವರ್ಡ್ ಪ್ಲೇಯರು. ಅಲ್ಲಿ ನೋಡಿದ್ರೆ ಮ್ಯಾಚಲ್ಲಿ ಗೋಲಿ ಇಲ್ಲ, ನೀನು ಒಂದು ಮ್ಯಾಚ್ ಗೋಲಿ ಮಾಡು ಅಂತ ಸುಮ್ಮನೆ ನಾನು ಸುಮ್ಮನೆ ಗೋಲಿ ಮಾಡಿದೆ, ಗೋಲಿನೇ ಮಾಡ್ಬಿಟ್ರು. ಗೋಲಿ ಕೆಲಸ ಮಾಡಿದ್ರಿ ಅಂದ್ರೆ ಆಕ್ಚುಲಿ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾನು ಟೆನಿಸ್ ಬಾಲು ಚಾಮರಾಜಪೇಟೆ ನಾವು ಹುಟ್ಟು ಬೆಳೆದಿದ್ದಲ್ಲ, ಟೆನಿಸ್ ಬಾಲು ನಾವು ಅಲ್ಲಿ ಗ್ರೌಂಡಲ್ಲಿ ಆಡ್ತಾ ಇದ್ವಿ. ಅಲ್ಲೊಂದು ಟೆನಿಸ್ ಬಾಲ್ ಟೀಮ್ಗೆ ಎವರೆಸ್ಟ್ ಟೀಮ್ಗೆ ಆಡಬೇಕು ಅಂದ್ರೆ ಟೆನಿಸ್ ಬಾಲಲ್ಲೇ ಲೆಕ್ಕ ಹಾಕೊಳ್ಳಿ. ಸೊ ಟೆನಿಸ್ ಬಾಲ್ ಆಡ್ಕೊಂಡು ಆಡಿಕೊಂಡು ಸುಮ್ಮನೆ ಹಿಂಗೆ ನಾವು ಪಿ ಎಸ್ ವಿಶ್ವನಾಥ್ ಮೈ ಫಸ್ಟ್ ಕೋಚ್, 5th ಚಾಮರಾಜಪೇಟೆಯಲ್ಲಿ ಇದ್ದಿದ್ದು ನಾವು, ಅವ್ರು ಟೆನೆಂಟ್ ಆಗಿದ್ವಿ ನಾವು. ಸೊ ಅವ್ರ ಕ್ಯಾಂಪಲ್ಲಿ ನಾನು ಪ್ರಾಕ್ಟೀಸ್ಗೆ ಹೋಗಿದ್ದೆ ಅಂದರೆ ಅವ್ರ ಅಕಾಡೆಮಿಲಿ. ಸೊ ಅಲ್ಲಿ ಕ್ಯಾಂಪ್ ಮ್ಯಾಚಸ್ಸಲ್ಲಿ ನನ್ನ ಆಲ್ರೌಂಡರು, ನನ್ನ ಆಮೇಲೆ ಬೌಲರ್ ಆಗಿ ಮಾಡಿರೋದು. ಸೊ ಅದು ಜರ್ನಿ ಇಂಡಿಯನ್ ಹೈಸ್ಕೂಲಲ್ಲಿ ಅವ್ರ ಕ್ಯಾಂಪ್ ಇದ್ದಿದ್ದು. ಸೊ ಅಲ್ಲಿ ಕ್ಯಾಂಪ್ ಮ್ಯಾಚಸ್ಸಲ್ಲೆಲ್ಲ ಆಲ್ರೌಂಡ್ ಪರ್ಫಾರ್ಮ್ ಮಾಡಿ ಅವರೊಂದು ಕ್ಲಬ್ಗೆ ಇದು ಮಾಡಿ ಅಲ್ಲಿಂದ ನಾನು ಹೋಗಿದ್ದು ಏನು ಇದೆಯಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಆಮೇಲೆ 19 ಝೋನಲ್ ಸೆಲೆಕ್ಷನ್ಗೆ ಹೋದೆ. ಅಲ್ಲಿ ನಾನು ಆಡಿದ್ದೆ 2 ಸಿಗೋದೇ 2 ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇವಾಗಲೂ ಅಷ್ಟೇ ಹಂಗೆ ಇರೋದು. 2 ನಾನು 1-2 ವಿಕೆಟ್ ಇದ್ದೆ 19 ಸೆಲೆಕ್ಷನಲ್ಲಿ. ಅಲ್ಲಿ ಹೋಯ್ತು. ನೆಕ್ಸ್ಟ್ 22 ಸೆಲೆಕ್ಷನ್ನು ಇತ್ತು. ಅಲ್ಲಿ 3 21 ವಿಕೆಟ್ ಎತ್ಬಿಟ್ಟೆ ಸರ್. ಸ್ಟ್ರೈಟ್ ಅವೇ 19 ಆಡಿಸಿದ್ರು, 22 ನೋಡಿದೆ ಸ್ಟ್ರೇಟು. ಸೊ ಅಲ್ಲಿಂದ ಏನೋ ಇದೆ ನನ್ನಲ್ಲಿ ಅಂತ. ಸೊ ನಾನು ಓಹ್ ನಾನು ವಿಕೆಟ್ ಎತ್ತಾ ಇದ್ದೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಹಂಗೆ ಹೋಗ್ತಾ ಹೋಗ್ತಾ 18 ಸ್ಟಾರ್ಟ್ ಆಗಿ 21 ರಣಜಿ ಟ್ರೋಫಿ ಡೆಬ್ಯೂ ಮಾಡಿದೆ. ಸೊ ಗ್ರಾಫ್ ವಾಸ್ ಲೈಕ್ ಟೇಕಿಂಗ್ ಆಫ್ ಅಷ್ಟೇ. ನಾನು ಇನ್ನೂ ಫಸ್ಟ್ ಕ್ಯಾಂಪ್ಗೆ ಬ್ರಿಜೇಶ್ ಪಟೇಲ್ ಕ್ಯಾಂಪ್ಗೆ ಹೋದಾಗ ಲೂನಲ್ಲಿ ಹಿಟ್ ಮುಂದೆ ಇಟ್ಕೊಂಡು ಲೂನಲ್ಲಿ ಹೋಗ್ತಾ ಇದ್ದೀನಿ ನಾನು. ಇಟ್ಸ್ ಅಬೌಟ್ 98. ಸೊ ಇದು ಲೈಕ್ ಇಟ್ಸ್ ಅಮೇಜಿಂಗ್ ಜರ್ನಿ.